ಇದು ಹಳ್ಳಿಯಿಂದ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಆ ರಸ್ತೆಯೇ ಇದೀಗ ಮಾಯವಾಗಿದೆ ಸಾವಿರಾರು ಜನರು ಓಡಾಡ್ತಾ ಇದ್ದ ರಸ್ತೆ ಬಂದ್ ಆಗಿತ್ತು ಈ ಜಾಗದಲ್ಲಿ ಮೂಜಿನ ತಾಣವಾದ ಕೌಂಟಿ ಕ್ಲಬ್ ತಲೆಯೆತ್ತಿದೆ ಇದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗೋಕುಲ ಗ್ರಾಮದಿಂದ ಹುಬ್ಬಳ್ಳಿಯ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುವ ಈ ರಸ್ತೆ ಇದೀಗ ಬಂದ್ ಆಗಿದೆ ಹೌದು ಸಾರ್ವಜನಿಕರು ಓಡಾಡೋ ಈ ರಸ್ತೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮೋಜಿನ ತಾಣವಾದ ಕಾಟನ್ ಕೌಂಟಿ ಕ್ಲಬ್ ಅನ್ನು ನಿರ್ಮಾಣ ಮಾಡಲಾಗಿದೆ ಕ್ಲಬ್ ನಿರ್ಮಾಣಕ್ಕೆ ಜಾಗ ಕಡಿಮೆ ಆಗಿದ್ದರಿಂದ ಪಕ್ಕದ ಸರ್ಕಾರಿ ರಸ್ತೆಯ 30 ಅಡಿ ಅಗಲ 300 ಅಡಿ ಉದ್ದದ ಸಂಪರ್ಕ ರಸ್ತೆಯನ್ನೇ ಕಬಳಿಸಿ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಹೀಗಾಗಿ ದನಕರುಗಳಿಗೆ ನೀರು ಕುಡಿಸಲು ಕೆರೆಗೆ ಹೋಗುವ ರಸ್ತೆಯ ಸಂಪರ್ಕ ಬಂದ್ ಆಗಿರೋದ್ರಿಂದ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈಗ ಮಾಲ್ಕಿ ಜಗದವರು ಅವರು ತಮ್ಮ ಜಾಗ ಎಷ್ಟು ಐತೆ ಅದು ಕಟ್ಕೊಂಡಿಂದ ಗ್ರಾಮದ ಕೆಲವು ಜನ ಆ ಕಡೆ ಅವ್ರು ಆ ಕಡೆ ಈ ಕಡೆ ಅವ್ರು ಈ ಕಡೆ ಆಗ್ಯಾರ ದನ ಕರಾಕ ಕುಡಿಯಕ್ಕೆ ನೀರಿಲ್ಲ ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರಸ್ತೆ ಇಲ್ಲ ಆಮೇಲೆ ಇವ್ರು ಕಂಟ್ರಿ ಕ್ಲಬ್ ಇರೋದ್ರಿಂದ ರಾತ್ರಿ ಬೆಳ ತನಕ ಏನಾರ ಒಂದು ಪಾರ್ಟಿ ಗಿಟ್ಲಿಟಿ ಏನಾರು ಇದ್ದು ಬಂದ್ರೆ ಅವು ಏನೋ ಒಂದು ಸಿಸ್ಟಿಮು ಆಟೋಮ್ ಬಾಂಬು ಅವು ಮದ್ದು ಗಿದ್ದು ಚಿಡಿಸ್ತಾರೆ ದನ ಕರಗಳು ಹರ್ಕೊಂಡು ಹೋಗ್ತಾವೆ ಇದು ಇರೋದ್ರಿಂದ ಸುಮಾರು ಭಾಳ ತೊಂದರೆ ಆಗೈತಿ ಇದುವರೆಗೂ ಗ್ರಾಮಸ್ಥರು ಖಾಸಗಿ ರಸ್ತೆಯನ್ನ ಬಳಕೆ ಮಾಡ್ತಾ ಇದ್ರು ಇದೀಗ ಖಾಸಗಿ ಜಮೀನಿನ ಮಾಲೀಕ ರಸ್ತೆ ಬಂದ್ ಮಾಡಿರೋದ್ರಿಂದ ಹುಬ್ಬಳ್ಳಿ ನಗರಕ್ಕೆ ಬರಬೇಕು ಅಂದ್ರೆ 16 ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾಗಿದೆ ಈ ಬಗ್ಗೆ ಕ್ಲಬ್ ಡಫ್ ಡೈರೆಕ್ಟರ್ ಹೇಳೋದೇ ಹೀಗೆ ಅದು ಒಪ್ಪಂದ ಪ್ರಕಾರ ನಮಗೆ ಅವಾಗ ಹಳ್ಳಿಯವರೆಲ್ಲ ಬಂದು ನಾವು ನಮ್ದು ಫೆನ್ಸಿಂಗ್ ಹಾಕೋಬೇಕಾದಾಗ ಎಲ್ಲ ಹಳ್ಳಿಯವರು ಬಂದರು ಹಸುಗಳಾಗಲಿ ನಾವಾಗಲಿ ಕೆರಿ ನೀರು ತಗೊಳಕ್ಕೆ ಬರ್ತೇವಿ ಅಂತಂದಾಗ ಆ ತ್ರಿಪ ನಮಗಂತೂ ಹೇಳಿಲ್ಲ ಇಲ್ಲೇ ಅದಾರ ಅಂತ ಅವರಿಬ್ಬರು ಅಡ್ತಬ್ರನ್ನ ಕರೆಸಿದ್ವಿ ಅವ್ರು ಹೌದು ನಾವು ಹೇಳಿಲ್ಲ ಅಂತ ಅಂದ್ಕೊಳ್ಳೆ ನೀವು ಮತ್ತೆ ಮಾರ್ಕ್ ಮಾಡಿಸಿ ನಮಗೆ ಬಿಡ್ರಿ ನಾವು ಕಂಪೌಂಡ್ ಅಂತೂ ಕಟ್ಕೋಬೇಕು ಆ ಕಂಪೌಂಡ್ ಕಟ್ಕೋತೇವೆ ಅಂದಿದ್ಕೊಳ್ಳೆ ಆ ಟೈಮ್ದಾಗ ಅವರ ಸರ್ವೆ ಮಾಡಿಸಿ ಹಿಂಗೆ ಹಿಂಗೆ ಕಟ್ಕೋರಿ ಅಂತಂದರು ಆಯ್ತಂತ ಅದ್ರ ಪ್ರಕಾರ ನಾವು ಕಟ್ಕೊಂಡೀವಿ ಒಟ್ಟಾರೆ ಸಾವಿರಾರು ಜನರ ಉಪಯೋಗಕ್ಕೆ ಅಂತ ಮೀಸಲಿಟ್ಟ ರಸ್ತೆಯನ್ನ ಮೋಜಿಗಾಗಿ ಕಬಳಿಸೋದು ಎಷ್ಟು ಸರಿ ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಕ್ಲಬ್ ವಿರುದ್ಧ ಕ್ರಮ ಜರುಗಿಸಬೇಕಾಗಿದೆ ಹುಬ್ಬಳ್ಳಿಯಿಂದ ಕ್ಯಾಮೆರಾಮನ್ ಆನಂದ್ ಜೊತೆ ಗುರುರಾಜ್ ಹೂಗಾರ್ ಸುವರ್ಣ ನ್ಯೂಸ್